ಯಡಿಯೂರಪ್ಪ ಕುಮಾರಸ್ವಾಮಿ ಯಡಿಯೂರಪ್ಪ ಒಂದಾಗ್ಬಿಟ್ಟಿದ್ದಾರೆ ಮತ್ತೆ ಒಂದಾಗ್ಬಿಟ್ಟಿದ್ದಾರೆ ಮಾತೆತ್ತಿದ್ರೆ ನಾವು ಸೆಕ್ಯುಲರ್ ಪಾರ್ಟಿ ಅಂತ ಬಹುಶಃ ಅದಕ್ಕೆ ಬೇಸರ ಆಗಿ ಬಿಟ್ಬಿಟ್ಟಿರೋದು ಅವ್ರು ಮತ್ತೆ ಕೂಡ ಮೋರ್ ಸೆಕ್ಯುಲರ್ ಅವಕಾಶವಾದಿ ರಾಜಕಾರಣ ನಾವು 80 ಜನ ಎಂಎಲ್ಎಗಳಿದ್ರು ಕೂಡ ಅವರು 37 ಜನ ಇದ್ರು ಕೂಡ ನಾವು ಅವರಿಗೆ ಬೆಂಬಲ ಕೊಟ್ಟಿದ್ದು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಕುಮಾರಸ್ವಾಮಿ ಯಾಕಂತಂದ್ರೆ ಕೋಮುವಾದಿ ಬಿಜೆಪಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಜೆಡಿಎಸ್ ನವರು ಇದಾರಲ್ಲ ಇವರು ಯಾವತ್ತೂ ಅಧಿಕಾರಕ್ಕೆ ಬರಲ್ಲ ಇವರು ಗಿರಾಕಿಗಳು ಅವರು 20-25 ಗೆದ್ಕೊಂಡು ಆಟ ಆಡೋದಷ್ಟೇ ಅವ್ರು ಬಂದ್ರೆ ಅವರು ಇವ್ರು ಬಂದ್ರೆ ಇವರು ಅವರು ಸರಿ ಇವರು ಸರಿ ಇವ್ರಿಗೆ ಯಾಕಪ್ಪ ಕೊಡ್ತೀವಿ ಓಟ್ ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ದಾರೆ ರೈತರಿಗೆ ಇಲ್ಲಿ ಕೃಷ್ಣ ಬೈರೇಗೌಡ ಕೃಷಿ ಮಂತ್ರಿ ಆಗಿದ್ರು ನನ್ನ ಕಾಲದಲ್ಲಿ 2 ಲಕ್ಷ ಕೃಷಿ ಹೊಂಡಗಳನ್ನು ತೋರಿಸಿದ್ರು ಅವರು ರೈತರಿಗೆ ಖುಷಿ ಆಗಿದೆ ನಾನು ಅಕ್ಕಿ ಕೊಟ್ಟದ್ದು ಎಲ್ಲ ಜಾತಿಯವ್ರಿಗಲ್ವಾ ಹಾಲು ಕೊಟ್ಟದ್ದು ಎಲ್ಲ ಮಕ್ಕಳಿಗಲ್ವಾ ಕೃಷಿ ಭಾಗ್ಯ ಮಾಡೋದು ಎಲ್ರಿಗೂ ಅಲ್ಲ ಸಾಲ ಮನ್ನಾ ಮಾಡೋದು ಎಲ್ರಿಗೂ ಅಲ್ಲ ಶಾದಿ ಭಾಗ್ಯ ಮಾಡಿದ್ದು ಎಲ್ಲ ಅಲ್ಪಸಂಖ್ಯಾತರಿಗಲ್ಲ ಶೂ ಭಾಗ್ಯ ಮಾಡಿದ್ದು ಎಲ್ರಿಗೂ ಅಲ್ಲ ಪಶು ಭಾಗ್ಯ ಮಾಡಿದ್ದು ಎಲ್ಲ ರೈತರಿಗಲ್ವಾ ಅಲ್ಲಿ ಜಾತಿ ಮಾಡಿದ್ವಾ ಧರ್ಮ ಒಂದು ಧರ್ಮದ ಜನರಿಗೆ ಮಾಡಿದ್ವಾ ಎಲ್ಲ ಜನರಿಗೆ ನಾವು ಅಕ್ಕಿ ಕೊಟ್ಟದು 1,23,00,000 ಕುಟುಂಬದವರಿಗೆ ಸುಮಾರು 4.5 ಕೋಟಿ ಜನರಿಗೆ 4.5 ಕೋಟಿ ಜನರಿಗೆ ಯಾರು ಹಸ್ಕೊಂಡು ಮಲಗಬಾರದು ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ನಾನು ಅರೆ ಬತ್ತಲಿನಲ್ಲಿ ಹಾಕಿದ್ದೀನಿ ಅಂತಂದ್ರೆ ತುಂಡು ಕಚ್ಚೆ ಒಂದು ಶಾಲ್ ಹೊತ್ಕೊಂಡು ಹಾಕಿದ್ದೀನಿ ಅಂತಂದ್ರೆ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರಿಗೆ ಬಟ್ಟೆ ಇಲ್ಲ ಮೈ ಮೇಲೆ ಹಸುವಿನಿಂದ ಬಳಲ್ತಾ ಇದ್ದಾರೆ ಎಲ್ಲಿವರೆಗೆ ಈ ದೇಶದ ಜನ ಮೈ ತುಂಬ ಬಟ್ಟೆ ಹಾಕೊಳ್ತಕ್ಕಂತ ಪರಿಸ್ಥಿತಿ ಬರಲ್ವೋ ಎಲ್ಲಿವರೆಗೆ ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂತ ಪರಿಸ್ಥಿತಿ ಬರವಲ್ಲೋ ಅಲ್ಲಿವರೆಗೆ ನಾನು ಅರೆ ಬೆತ್ತಲೆಯಾಗಿರ್ತೀನಿ ಅಂತ ಹೇಳಿದ್ರು ಗಾಂಧೀಜಿ